ಸರ್ ಎಲ್ಲ ರೀತಿಯಂತ ರಾಜಕೀಯ ಒತ್ತಡ ತಂತ್ರ, ಯಾಕಂದ್ರೆ ಈಗಾಗಲೇ ಅವರಲ್ಲೇ ಅಧಿಕಾರಕ್ಕೋಸ್ಕರ 50-50 ಸಮಯವನ್ನ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಏನು ಹಂಚ್ಕೊಂಡಿದ್ದಾರೆ. ಈಗ ಆ ಒಂದು ಅವಧಿಯ ಒಂದು ರಾಜಕಾರಣಕ್ಕೋಸ್ಕರ ಇದನ್ನ ಈ ರೀತಿಯಂತ ವಿಚಾರಗಳನ್ನು ತೆಗೆದುಕೊಂಡು ಹೋಗುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಈಗಿರುವಂತ ಪರಿಸ್ಥಿತಿ ಪ್ರಕಾರ ರಾಜ್ಯದಲ್ಲಿ ನಾಳೆ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ 29-29 ಕೂಡ BJP ಗೆದ್ದು ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಈ ರೀತಿಯಂತ ಬ್ಲಾಕ್ ಮೇಲ್ ರಾಜಕಾರಣ, ನಮ್ಮ ಹಿಂದಿನ ಮಂತ್ರಿಗಳ ಮೇಲೆ ಈ ರೀತಿಯಂತ ಸುಳ್ಳು ಸುಳ್ಳು ಅಟ್ರಾಸಿಟಿ ಕೊಡಿಸೋದು, ಭೂ ತನಿಖೆ ಮಾಡಿಸ್ತೀವಿ ಅನ್ನೋದು, ಈ ತರ ಮಾಡ್ತಾ ಇದ್ದಾರೆ. ಇಲ್ಲಿ ಇದ್ರ ಮೇಲೂ ಕೂಡ ಕಾನೂನು ಇದೆ, ಕಾನೂನು ತಂದೆ ಆದಂತ ಒಂದು. ಎರಡನೇದು, ನಿನ್ನೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ನನ್ನ ಸತ್ಯಣ್ಣನು ಕೂಡ BJP ಹೋಗಲ್ಲ ಅಂತ ಹೇಳಿದ್ದಾರೆ. BJPಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹೆಣ ಇಟ್ಕೊಳ್ಳೋಂಥ ಸಿಸ್ಟಮ್ ನಮ್ಮಲ್ಲಿ ಯಾವುದು ಕೂಡ ಇಲ್ಲೂ ಇಲ್ಲ. ನಾವು ಜೀವವನ್ನು ಉಳಿಸುವಂಥ ಕೆಲಸ ನಾವು ಮಾಡ್ಕೊತ ಬಂದಿದ್ವಿ. ಕೋವಿಡ್ ಸಂದರ್ಭದಲ್ಲಿ ಆ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಕೋಟಿಗಳ ಜನರ ಜೀವನ ಉಳಿಸುವಂಥ ಕೆಲಸ ಮಾಡಿದ ಹೊರತು ಹೆಣ ಇಟ್ಕೊಳ್ಳೋಂಥ ವ್ಯವಸ್ಥೆ ನಮ್ಮ ಪಕ್ಷದಲ್ಲಿ ಯಾವುದು ಕೂಡ ಇಲ್ಲ. ಹಾಗಾಗಿ ಈ ರೀತಿ ಶುಲ್ಲುಕವಾಗಿ ಒಂದು ರಾಷ್ಟ್ರೀಯ ಪಕ್ಷದ ಬಗ್ಗೆ ಮಾತಾಡೋಂಥದ್ದು ಬಿಟ್ಟು ನಿಮ್ಮ ನಡೆ ನುಡಿ ಏನು ತಾವು ಮಾತಾಡ್ತಾ ಇದ್ದೀರಿ, ರೈತರ ಹೆಸರಲ್ಲಿ ನೀವೇನು ಇವತ್ತು ಮತ ತೆಗೆದುಕೊಂಡು ಗೆದ್ದು ಬಂದಿದ್ದೀರಿ, ಆ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು ಅಂತ ನಾನು ವಿನಂತಿ. ನೋಡಿ ಸರ್, ನಾನು ಕೂಡ ಈಗ ನಿಮ್ಮ ಪತ್ರಿಕೆ ಮಾಧ್ಯಮದಲ್ಲಿ ಮಾತ್ರ JDS ಮತ್ತೆ BJPಯ ಹೊಂದಾಣಿಕೆ ಬಗ್ಗೆ ನಾನು ಕೂಡ ಓದಿದ್ದೀನಿ. ಯಾವುದೇ ಕೂಡ ಇನ್ನೂ ನಮಗೆ ಕೇಂದ್ರ ರಾಜ್ಯದ ನಾಯಕರಿಂದ ಯಾವುದು ಕೂಡ ಸಂದೇಶಗಳಿಲ್ಲ. ಆದರೆ ಇಷ್ಟು ಮಾತ್ರ ಹೇಳ್ತೀನಿ, ಈಗಾಗಲೇ ಎಲ್ಲ ರಾಜಕೀಯ ಪಕ್ಷಗಳು ಈಗಾಗಲೇ ಬೇಸತ್ತಿಯರಿ ಕಾಂಗ್ರೆಸ್ಸಿನ ವಿರುದ್ಧ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಮೋದಿಜಿಯವರ ನೇತೃತ್ವದಲ್ಲಿ ಎಲ್ಲರೂ ಒಟ್ಟಾಗಿ ನಾವು ಹೋರಾಟವನ್ನು ಮಾಡೋದು ಮೈತ್ರಿ ಆದರೆ ಪ್ಲಸ್ ಆಗುತ್ತೆ. 100-100 ಸರ್, 100-100 ಪ್ರಶ್ನೆನೇ ಇಲ್ಲ. ಅದು ತುಂಬ ಸಂತೋಷ. ಆ ಥರ ಆದರೆ ಎಲ್ಲರೂ ಒಟ್ಟಾಗಿ ಹೋಗಲಿಕ್ಕೆ ಕಾಂಗ್ರೆಸ್ಸಿನ ವಿರುದ್ಧ